ಮಾನ್ಯ ಸುರೇಶ್ ಗೌಡರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಗೌರಿಶಂಕರಣ್ಣ ಬಿಜೆಪಿಗೆ ಹೋಗೋ ಪ್ರಮೇಯನೇ ಇಲ್ಲ. ಸುರೇಶ್ ಗೌಡರು ಇವತ್ತು ಅದರೊಳಗೆ ಗೌರಿಶಂಕರ್ ಅಭಿವೃದ್ಧಿ ಕಾರ್ಯ ಮನಸೋತಿ ಅವರೇ ಜೆ ಡಿ ಎಸ್ ಬರುವಂಥ ಸಂಭವನೂ ಭಾಳ ಇದೆ. ಹೇಮಾವತ್ ಇದು ಏನು ಎತ್ತಿನ ಹೊಳೆ ಈ ವಿಚಾರವಾಗಿ ಏನು ಮಾಧುಸ್ವಾಮಿ ಅವರು ಹೇಳವರೆ, ಅವ್ರ ಹೇಳಿಕೆ ಖಂಡಿತ ಸತ್ಯವಾಗಿದೆ. ಯಾಕೆಂದ್ರೆ ಯಾರು ಬಂದು ಬೇಕಾದರೂ ಪರಿಶೀಲನೆ ಮಾಡ್ಬೋದು. ಗೌರಿಶಂಕರ್ ಸಾಹೇಬ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾಳೆನೇ ನಾ ಕುಮಾರಣ್ಣ ಅವರ ಹತ್ರ ಕರ್ಕೊಂಡೋಗಿ ಯಾವ್ದಾನ ಒಂದು ಕ್ಷೇತ್ರಕ್ಕೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅವ್ರು ಘೋಷಣೆ ಮಾಡ್ತಾರೆ ಅಂತೇಳಿ ನಾನು ಇಷ್ಟನ್ನು ಹೇಳ್ಬೋದು. ಮಾನ್ಯ ಸುರೇಶ್ ಗೌಡರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಗೌರಿಶಂಕರಣ್ಣ ಬಿಜೆಪಿಗೆ ಹೋಗೋ ಪ್ರಮೇಯನೇ ಇಲ್ಲ. ಈಗಾಗಲೇ ತುಮಕೂರು ಜಿಲ್ಲೆಯಾದ್ಯಂತ ಸುದ್ದಿ ಇದೆ, ಸುರೇಶ್ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಒಂದು ಸುದ್ದಿ ಇದೆ. ನನಗನ್ಸಿದ ಪ್ರಕಾರ ಗೌರಿಶಂಕರಣ್ಣ ಅಭಿವೃದ್ಧಿ ಕಾರ್ಯ ಮೆಚ್ಚಿ ಮಾಧುಸ್ವಾಮಿಯವರೇ ಮಾತಾಡ್ತವ್ರೆ ಅಂತಂದರೆ, ಸುರೇಶ್ ಗೌಡರು ಇವತ್ತು ಅದರೊಳಗೆ ಗೌರಿಶಂಕರಣ್ಣ ಅಭಿವೃದ್ಧಿ ಕಾರ್ಯಕ್ಕೆ ಮನಸೋತಿ ಅವರೇ ಜೆ ಡಿ ಎಸ್ ಬರುವಂಥ ಸಂಭವನೂ ಭಾಳ ಇದೆ. ಮೊನ್ನೆ ಸುರೇಶ್ ಗೌಡರಿಗೆ ಈ ಸಂದರ್ಭದಲ್ಲಿ ಒಂದು ಮಾತಾಡೋದಕ್ಕೆ ಇಚ್ಛೆ ಪಡ್ತೇನೆ. ಇಡೀ ರಾಜ್ಯಾದ್ಯಂತ 224 ಜನ ಶಾಸಕರಲ್ಲಿ ನಮ್ಮ ಗೌರಿಶಂಕರಣ್ಣವರು ಕರೋನಾ ಸಂದರ್ಭದಲ್ಲಿ ಒಂದು ಮನೆಗೆ ಎರಡೆರಡು ಸಲ 65-90 ಸಾವಿರ ಕಿಟ್ಗಳನ್ನು ಎರಡೆರಡು ಬಾರಿ ಹಂಚಿದ್ರು, ತಾವೆಲ್ಲೋಗಿದ್ರಿ? ಮಾತಾತ್ರ ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಮಾಡಿ ಅಂತ ಹೇಳ್ಕೊಂತೀರ ಸುರೇಶ್ ಗೌಡ್ರೆ. ಇವತ್ತು ಗ್ರಾಮಾಂತರ ಕ್ಷೇತ್ರದ ಪ್ರತಿ ಹಳ್ಳಿ ಹಳ್ಳಿಗಳನ್ನು ಇವತ್ತು ಶಂಕರಣ್ಣನ ಅಭಿವೃದ್ಧಿ ಕಾರ್ಯ ಕಣ್ಣು ಕಾಣ್ತಾ ಇದೆ. ತಾವೋಗಿ ನೋಡಿ, ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಈ ವಿಚಾರ ಮಾಧುಸ್ವಾಮಿಯವರು ನೇರ ಸ್ಪಷ್ಟ ಅಂತ ಹೇಳಿ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತಿರೋಂಥ ವಿಚಾರ. ಅವ್ರಿಗೆ ಅನಿಸಿದ್ದನ್ನು ನೇರವಾಗಿ ಹೇಳೋವಂಥ ಮನುಷ್ಯ ಮಾಧುಸ್ವಾಮಿಯವರು. ಇವತ್ತು ಗೌರಿಶಂಕರಣ್ಣನವರ ಸಾಧನೆಗಳನ್ನ ಅವರ ಅಭಿವೃದ್ಧಿ ಕಾರ್ಯಗಳು ನೋಡಿ ಅವ್ರು ಪರ ಮಾತಾಡ್ತಿದ್ದಾರೆ ಹೊರತು ಮಾಧುಸ್ವಾಮಿಯವರು ಯಾವುದೋ ಲಾಬಿಗೋ ಯಾವುದೋ ಇದಕ್ಕೋ ಮಾಡುವಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ದಯಮಾಡಿ ನೀವು ನಿಮ್ಮ ಪಕ್ಷದ ನಾಯಕರ ವಿರುದ್ಧನೇ ತಾವು ಮಾತಾಡ್ತಿದ್ದೀರಾ. ಈಗಾಗಲೇ ಭಾಳಷ್ಟು ಯಾರೇ ಸಂಸದರ ವಿರುದ್ಧ ಮಾತಾಡಿದ್ರಿ, ಆಗಲೇ ಈಗ ನಿಮ್ಮ ಮಂತ್ರಿಗಳ ವಿರುದ್ಧ ಮಾತಾಡ್ತಿದ್ದೀರಾ. ನಿಮಗೆಲ್ಲ ಬುದ್ಧಿ ಭ್ರಮಣೆ ಆಗಿರಬೇಕು. ದಯಮಾಡಿ ಸುರೇಶ್ ಗೌಡ್ರೆ, ನೀವು ಬಂದು ನಿಮ್ಮ ಕಾಮಲೆ ಕಣ್ಣಿಂದ ನೋಡಿಬಿಡಿ, ತೆರೆದ ಕಣ್ಣುಗಳಿಂದ ಗೌರಿಶಂಕರಣ್ಣನವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ನೋಡಿ ಬನ್ನಿ, ಬಹಿರಂಗ ಚರ್ಚೆ ಮಾಡೋಣ. ನಿಮ್ಮಿಂದ ಏನಾದ್ರು ನೀವು ತಾವು ಮಾಜಿ ಶಾಸಕರಿದ್ದೀರಾ, ನೀವೇನಾದ್ರು ಗ್ರಾಮಾಂತರ ಅಭಿವೃದ್ಧಿಗೆ ನಿಮ್ಮ ಸಲಹೆ ಕೊಡಿ. ಅದು ಬಿಟ್ಟು ಹತಾಶೆ ಮನೋಭಾವದಿಂದ ಈ ರೀತಿ ನೀವು ಇಲ್ದಲ್ಲೇ ಇರೋಂಥ ಆಪಾದನೆ ಮಾಡಿಬಿಡಿ. ನಿಮ್ಮ ಹಿಂಬಾಲಕರು ಕೇಳಿ, ನಿಮ್ಮ ಗ್ರಾಮಾಂತರ ಬಿಜೆಪಿನ ಕಾರ್ಯಕರ್ತರು ಕೇಳಿ, ಸುರೇಶ್ ಗೌಡರು ಆಗಲೇ ಕಾಂಗ್ರೆಸ್ ಕೊಟ್ಟಿದ್ದಾರೆ ಜೆ ಡಿ ಎಸ್ ಕೊಟ್ಟಿದ್ದಾರೆ ಅಂತ ಅವ್ರು ಚರ್ಚೆ ಮಾಡ್ತಿದ್ದಾರೆ ಹೊರತು ಶಂಕರಣ್ಣವರೆಲ್ಲ ಹೋಗ್ತಾರೆ ಅಂತ ಯಾರು ಚರ್ಚೆ ಮಾಡ್ತಾ ಇಲ್ಲ. ದಯಮಾಡಿ ಸುರೇಶ್ ಗೌಡ್ರೆ, ತಾವು ಅರ್ಥ ಮಾಡ್ಕೊಬೇಕು. ತಾವು ಮಾಜಿ ಶಾಸಕರಿದ್ರಿ, 10 ವರ್ಷ ಶಾಸಕರಾಗಿದ್ದಿರಿ. ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಶಂಕರಣ್ಣವರ ಕಳೆದ 3 ವರ್ಷಗಳ ಮಾಡಿದಂಥ ಸಾಧನೆಗಳು ತಾವು 10 ವರ್ಷ ಆದರೂ ಮಾಡಿರಲಿಲ್ಲ. ನೀವು ಪ್ರಚಾರದಲ್ಲಿ ಬಿಂಬಿಸ್ಕೊಂಬಂದ್ರಿ, ಮಾಧ್ಯಮದಲ್ಲಿ ಜಾಹೀರಾತು ನೀಡೋದ್ರ ಮುಖಾಂತರ ಬಿಂಬಿಸ್ಕೊಂಡ್ರಿ. ಶಂಕರಣ್ಣನವರ ಜಾಹೀರಾತು ನೀಡೋ ಅವಕಾಶ ಇಲ್ಲ. ಜನರೇ ಶಂಕರಣ್ಣನವರಿಗೆ ಜಾಹೀರಾತನ್ನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳ್ತೀನಿ. ಇನ್ನು ಮುಂದಿನಾದ್ರೂ ತಾವು ಮಾತಾಡಬೇಕಂತಂದರೆ ದಯಮಾಡಿ ವಿಚಾರ ತಿಳ್ಕೊಂಡು ಮಾತಾಡಿ. ನಿಮ್ಮ ಪಕ್ಷದ ನಾಯಕರ ಜೊತೆ ನಿಮ್ಗೆ ಒಂದೇ ಇದ್ರೆ ತಾವು ದಯಮಾಡಿ ಬಗೆಹರಿಸ್ಕೊಳ್ಳಿ. ಇಲ್ಲ ಸಲದ ಆಪಾದನೆಯನ್ನು ಶಂಕರಣ್ಣ ಮೇಲೆ ಮಾಡಬೇಡಿ ಅಂತ ಭಾಳ ಸ್ಪಷ್ಟವಾಗಿ ತಮಗೆ ತಿಳಿಸೋಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ಭಾಳಷ್ಟು ಕೆರೆಗಳು ಕೋಡಿ ಆಗಿರೋಂಥದ್ದು, ಭಾಳಷ್ಟು ಕೆರೆಗಳು ತುಂಬಿರೋಂಥದ್ದು ತಾವೆಲ್ಲ ಮಾಧ್ಯಮದಲ್ಲೆಲ್ಲ ನಾವು ನೋಡಿದ್ದೀರಾ. ಹಿಂದೆ ಹೇಮಾವತಿ ಅಲೋಕೇಶನ್ ಏನು ಏತ ನೀರಾವರಿ ಇತ್ತು ಅದೆಲ್ಲವನ್ನು ಜನತಾದಳ ಸರ್ಕಾರ ಮಾಜಿ ಶಾಸಕ ನಿಂಗಪ್ಪನವ್ರ ಕಾಲದಲ್ಲಿ ಇರ್ಬೋದು, ಶಂಕರಣ್ಣ ಬಂದಂಥ ಕಾಲದಲ್ಲಿ ಮಾತ್ರನೇ ಆಗಿರೋದು. ತಮ್ಮ ಕಾಲದಲ್ಲಿ ಎಷ್ಟು ಕೆರೆ ತುಂಬಿತ್ತು, ತಾವು ಎಷ್ಟು ಕೆರೆ ತುಂಬಿಸಿದ್ರೆ? ಯಾರೇ ಮಾಧುಸ್ವಾಮಿ ಹೇಳಿದಂಗೆ 30 HP 300 HP 200 HP ಮೋಟ್ರ್ಗಳು ತಂದು ಕಮಿಷನ್ ಹೊಡೆದಿದ್ದೀರಾ ಹೊರತು ತಾವು ನಿಮ್ಮ ಕಾಲದಲ್ಲಿ ಯಾಕೆ ಬನ್ನಿ ಬಹಿರಂಗ ಚರ್ಚೆಗೆ. ನಮ್ಮ ಶಾಸಕರು ನಮ್ಮ ಶಂಕರಣ್ಣವ್ರು ರೆಡಿ ಇದ್ದಾರೆ, ತಾವು ಹೇಳಿದ ಸಮಯಕ್ಕೆ ಶಂಕರಣ್ಣವ್ರು ಚರ್ಚೆಗೆ ಬರ್ತಾರೆ. ನಿಮ್ಮ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಂಕರಣ್ಣವ್ರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಿರಂಗ ಚರ್ಚೆ ಆಗಲಿ. ಇದು ಜಾತ್ಯಾತೀತ ಒಂದು ಸವಾಲು ಅಂತ ತಾವು ದಯಮಾಡಿ ಅನ್ಕೊಬೇಕು. ನಿಮಗೆ ನೀವು ಮಾಜಿ ಶಾಸಕರು ನಿಮ್ಮ ಬಗ್ಗೆ ಗೌರವ ಇದೆ, ದಯಮಾಡಿ ಗೌರವ ಕಳ್ಕೊಂಬೇಡಿ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಬಹಿರಂಗ ಚರ್ಚೆ ನಾನು ಹೇಳ್ತೀನಲ್ಲ, ಅವ್ರ ಕಾಲದಲ್ಲಿ ಹೇಮಾವತಿ ನೀರಿಂದ ಎಷ್ಟು ಕೆರೆ ತುಂಬಿಸಿದ್ರು, ಇವತ್ತು ಅವ್ರು ಹೇಳ್ತಾರಲ್ಲ ಆ ಕೆರೆ ತುಂಬಿಸಿಲ್ಲ ಈ ಕೆರೆ ತುಂಬಿಸಿಲ್ಲ ಅಂತ. ಬನ್ನಿ, ವರುಣದೇವನ ಕೃಪೆ ಇರ್ಬೋದು, ಹೇಮಾವತಿ ಕೃಪೆ ಇರ್ಬೋದು, ನಮ್ಮ ಶಂಕರಣ್ಣವರ ಕಾಲ್ಗುಣ ಇರ್ಬೋದು. ಇವತ್ತು ಹಳ್ಳಿ ಹಳ್ಳಿಗಳು ಯಾವುದೇ ಹಳ್ಳಿನಲ್ಲಿ ಕುಡಿಯೋ ನೀರಿಗೊಂದು ಸಮಸ್ಯೆ ಇಲ್ಲ. ಹೆಬ್ಬಾಗದಿಂದ ತುಮಕೂರು ಇವತ್ತು ಕುಡಿಯೋ ನೀರಿಗೆ ಗ್ರಾಮಾಂತರದಿಂದ ಬರೋದು, ಇವತ್ತು ಬೂಡ್ನಾಡ ಕೆರೆ ಇರ್ಬೋದು, ಹೆಬ್ಬಾಗ ಕೆರೆ ಇರ್ಬೋದು, ಮೈದಳ ಕೆರೆ ಇರ್ಬೋದು, ತುಮಕೂರು ನೀರು ಕೊಡ್ತಿರೋದು ಈ 3 ಕೆರೆಗಳು. ಆ 3 ಕೆರೆಗಳು ಸಮೃದ್ಧಿಯಾಗಿ ತುಂಬಿದ್ದಾವೆ. ನಿಮ್ಗೆ ನೋಡಿ ಯಾರೋ ಹೇಳಿದ್ದ ಕೇಳಬೇಡಿ ಸುರೇಶ್ ಗೌಡ್ರೆ, ತಾವು ದಯಮಾಡಿ ಒಂದ್ಸರಿ ಓಡಿ, ಇಡೀ ಕ್ಷೇತ್ರ ತುಂಬ ಓಡಾಡಿ. ಜನ ಇವತ್ತು ಶಂಕರಣ್ಣ ಅಂತ ಮನೆ ಮಗ ಆಗಿದ್ದಾರೆ. ಇವತ್ತು ಶಂಕರಣ್ಣ ಇವತ್ತು ಜನ ಮನೆ ಮಗ ಅನ್ಕೊಂಡಿದ್ದಾರೆ. ತಾವು ದಯಮಾಡಿ ಹೋಗಿ ಎಲ್ಲ ಕ್ಷೇತ್ರದಿಂದ ಓಡಾಡಿ. ಸರ್ ನೋಡಿ, ಇವತ್ತು ಇಡೀ ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಅತಿ ಜನಗಳು ಸಂಪರ್ಕ ಹೊಂದಿ ಕ್ಷೇತ್ರದಲ್ಲಿ ಸರ್ಕಾರ ಇಲ್ಲದಿದ್ರೂ ಕೂಡ ಅಭಿವೃದ್ಧಿ ಕೆಲಸ ಮಾಡ್ತಾರಂಥದ್ದು ಸನ್ಮಾನ್ಯ ಗೌರಿಶಂಕರ್ ಸಾಹೇಬರು. ಇದು ಕೆಲಸ ಮಾಡೋಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಸನ್ಮಾನ್ಯ ಮಾಧುಸ್ವಾಮಿ ಅವರು ಮತ್ತು ಗೌರಿಶಂಕರ್ ಸಾಹೇಬರು ಅವರಿಬ್ಬರು ಒಡನಾಟ ಭಾಳ ಚೆನ್ನಾಗಿದೆ. ಬಟ್ ವಿಶ್ವಾಸದಲ್ಲಿ
ಪಕ್ಷ ಹೊರತುಪಡಿಸಿ. ಯಾಕೆಂದರೆ ಒಬ್ಬರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಮೇಲೆ ಯಾವುದೇ ಥರದ್ದು ತಾರತಮ್ಯ ಅವರು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಅವರು ಹೇಳಿದ್ದಾರೆ, ಮಾಧುಸ್ವಾಮಿ ಅವರು ಹೇಳಿರೋದು ಸತ್ಯ ಅದು. ಯಾಕೆಂದರೆ ಹೇಮಾವತಿದು ಏನು ಎತ್ತಿನ ಹೊಳೆ ಈ ವಿಚಾರವಾಗಿ ಏನು ಮಾಧುಸ್ವಾಮಿ ಅವರು ಹೇಳವರೆ, ಅವ್ರ ಹೇಳಿಕೆ ಖಂಡಿತ ಸತ್ಯವಾಗಿದೆ. ಯಾಕೆಂದರೆ ಯಾರು ಬಂದು ಬೇಕಾದರೂ ಪರಿಶೀಲನೆ ಮಾಡ್ಬೋದು. ಬಟ್ ನಿನ್ನೆ ಸನ್ಮಾನ್ಯ ಸುರೇಶ್ ಗೌಡರು ಪ್ರೆಸ್ ಮೀಟ್ ಮಾಡಿ ಮಾಧುಸ್ವಾಮಿ ಅವರು ಮತ್ತು ಗೌರಿಶಂಕರ್ ಅವರಿಬ್ಬರೂ ಭಾಳ ಆತ್ಮೀಯವಾಗಿ ಅವರೆ, ಗೌರಿಶಂಕರ್ ಬಿ ಜೆ ಪಿಗೆ ಹೋಗ್ಬೋದು ಅನ್ನೋ ಮಾತಿದೆಯಲ್ಲ, ಖಂಡಿತ ಅದು 100ಕ್ಕೆ 100 ಸುಳ್ಳು. ಯಾಕೆ ಅಂತಂದರೆ ಇವತ್ತು ಸನ್ಮಾನ್ಯ ಶಾಸಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಮನೆ ಮನೆಯಲ್ಲೂ ಇವತ್ತು ಗೌರಿಶಂಕರ್ನ ಹೆಸರು ಮಾತಾಡ್ತವ್ರೆ ಬಿಟ್ಟರೆ ಈ ವಿಚಾರಕ್ಕೆ ತೃತಿಗೆಟ್ಟು ಇವತ್ತು ಸನ್ಮಾನ್ಯ ಮಾಜಿ ಶಾಸಕರು ಏನೂ ಮಾತಾಡ್ದಲ್ಲೇ ಬಿ ಜೆ ಪಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಅಪ್ಪಟ ಸುಳ್ಳು. ಬೇಕಾದರೆ ಸನ್ಮಾನ್ಯ ಸುರೇಶ್ ಗೌಡರು ಗೌರಿಶಂಕರ್ ಸಾಹೇಬ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವರೇ ಕೂಡ ಕರ್ಕೊಂಡೋಗಿ ಕುಮಾರಣ್ಣ ಹತ್ರ ಪರಿಚಯ ಮಾಡಿ ಬೇಕಾದ್ರೆ ಯಾವುದನ್ನ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅವ್ರಿಗೆ ಟಿಕೆಟ್ ಕೊಡಿಸ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ಹಂಗಾಗಿ ಸನ್ಮಾನ್ಯ ಮಾಜಿ ಶಾಸಕರು ನಮ್ಮ ಶಾಸಕರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಖಂಡಿತ ಅವ್ರು ನಾಳೆನೇ ಕರ್ಕೊಂಡೋಗ್ತಾರೆ. ಯಾಕೆಂದರೆ ಸನ್ಮಾನ್ಯ ಮಾಜಿ ಶಾಸಕರಿಗೂ ಗೊತ್ತು, ಇವತ್ತು ಸರ್ಕಾರ ಇಲ್ಲದಿದ್ರೂ ಕೂಡ ಈ ಮನುಷ್ಯ ಇಷ್ಟೊಂದು ಕೆಲಸ ಮಾಡ್ತವನೆ. ಯಾವ್ದು ಲಾಕ್ಡೌನ್ ಸಂದರ್ಭ ಇರ್ಬೋದು, ಕೊರೋನಾ ಸಂದರ್ಭ ಇರ್ಬೋದು, ಅಂಥ ಸಂದರ್ಭದಲ್ಲೂ ಕೆಲಸ ಮಾಡ್ತಾರಲ್ಲ, ಈ ಇದಕ್ಕೆ ಅವ್ರಿಗೆ ಬೇಸತ್ತೋಗ್ಬಿಟ್ಟವ್ರೆ. ಎಲ್ಲಿ ಹೋದ್ರೂ ಗೌರಿಶಂಕರ್ ಗೌರಿಶಂಕರ್ ಅಂತಾರೆ. ಇದನ್ನು ತಡ್ಕೊಳಕ್ಕಾಗ್ದಲ್ಲೇ ಏನೋ ಒಂದು ಉಡಾಪೆ ಉತ್ತರ ಕೊಡಬೇಕು. ಹಂಗಾಗಿ ಮಾಧುಸ್ವಾಮಿ ಮತ್ತು ಇವರಿಬ್ಬರು ಚೆನ್ನಾಗವ್ರೆ, ಗೌರಿಶಂಕರ್ ಅಲ್ಲಿಗೋಗ್ತಾರೆ ಅನ್ನೋದು ಹೇಳಂಥದ್ದು ಇದು ಅಪ್ಪಟ ಸುಳ್ಳು. ಸನ್ಮಾನ್ಯ ಮಾಜಿ ಶಾಸಕರು ಗೌರಿಶಂಕರ್ ಸಾಹೇಬ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾಳೆನೇ ನಾ ಕುಮಾರಣ್ಣ ಅವ್ರ ಹತ್ರ ಕರ್ಕೊಂಡೋಗಿ ಯಾವ್ದಾನ ಒಂದು ಕ್ಷೇತ್ರಕ್ಕೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅವ್ರು ಘೋಷಣೆ ಮಾಡ್ತಾರೆ ಅಂತೇಳಿ ನಾನು ಇಷ್ಟನ್ನು ಹೇಳ್ಬೋದು.